ಪ್ರತಿಬಿಂಬ ವಿಷಯದ ಅಂತರಂಗಕ್ಕೊಂದು ಕೈಗನ್ನಡಿ. ನಮಸ್ಕಾರ, ಪ್ರತಿಬಿಂಬ ಕಡೆಯಿಂದ ಸಂಚಾರಿ ನಿಮಗೋಸ್ಕರ ತರ್ತಿದೆ ಮತ್ತೊಂದು ಟ್ರಿಪ್ ಪ್ಲಾನ್. ಈ ಸಲ ನಾವು ಹೊರಟಿರೋದು ಚಾಮರಾಜನಗರ ಜಿಲ್ಲೆಯಲ್ಲಿರೋ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ, ಬಂಡೀಪುರ ಅಭಯಾರಣ್ಯ, ಹಾಗೆಯೇ ಕರ್ನಾಟಕ ಕೇರಳ ಗಡಿನಲ್ಲಿರೋ ಕೆಲವು ತಂಪು ತಂಪಾದ ಜಾಗಗಳಿಗೆ. ಬೇರಂಬಾಡಿ ಅರಣ್ಯ ಪ್ರದೇಶಕ್ಕೆ ಸೇರಿರೋ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ನಮ್ಮ ರಾಜಧಾನಿ ಬೆಂಗಳೂರಿಂದ ಸುಮಾರು 230 ಕಿಲೋಮೀಟರ್ ದೂರ ಇದೆ. ಇನ್ನು ಹೋಗಬೇಕಿರೋ ರೂಟು ಬೆಂಗಳೂರು, ಮೈಸೂರು, ನಂಜನಗೂಡು, ಗುಂಡ್ಲುಪೇಟೆ, ಗೋಪಾಲ ಸ್ವಾಮಿ ಬೆಟ್ಟ. ದಿನ ಒಂದು, ಬೆಳಗ್ಗೆ ಸುಮಾರು 5 ಗಂಟೆಗೆ ಬೆಂಗಳೂರಿಂದ ಹೊರಟ್ರೆ ಮೈಸೂರಲ್ಲಿ ತಿಂಡಿಗೆ ಅಂತ ಬ್ರೇಕ್ ತಗೊಂಡು 11 ಗಂಟೆಗೆಲ್ಲ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ತಲುಪಬಹುದು. ದೇವ್ರ ದರ್ಶನ ಟೈಮಿಂಗ್ಸು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4:30 ವರೆಗೆ. ಮಧ್ಯಾಹ್ನ ದೇವಸ್ಥಾನದಲ್ಲೇ ಊಟ ಆಗುತ್ತೆ. ಅದನ್ನು ಬಿಟ್ಟು ಬೇರೆ ಯಾವುದೇ ಊಟ ತಿಂಡಿ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ ಬೆಟ್ಟದ ಮೇಲಿಲ್ಲ. ಇನ್ನು ಓನ್ ವೆಹಿಕಲ್ ಮಾಡ್ಕೊಂಡು ಹೋಗಿದರೆ ಚೆಕ್ಪೋಸ್ಟ್ವರೆಗೆ ಮಾತ್ರ ಬಿಡ್ತಾರೆ. ಅಲ್ಲಿಂದ ಮುಂದೆ ಗೌರ್ಮೆಂಟ್ ಮಿನಿ ಬಸ್ಸಲ್ಲಿ ಹೋಗಬೇಕು. ಇಲ್ಲಿ ಸುಮಾರು 1 ಗಂಟೆ ಕಾಲ ಕಳೆದು ಮುಂದೆ ನಮ್ಮ ಪ್ರಯಾಣ ಸಾಗೋದು 12 ಕಿಲೋಮೀಟರ್ ದೂರ ಇರೋ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನಕ್ಕೆ. ಇಲ್ಲಿ ತಲುಪಿ ಜಂಗಲ್ ಲಾಡ್ಜಸ್ಸಲ್ಲಿ ಇಳ್ಕೊಂಡು ಊಟ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡ್ರೆ 3 ಗಂಟೆ ಹೊತ್ತಿಗೆ ಮೊದಲನೇ ಸಫಾರಿ ಇರುತ್ತೆ. ಅದನ್ನು ಮುಗಿಸಿ ವಾಪಸ್ ಜಂಗಲ್ ಲಾಡ್ಜಸ್ಗೆ ಬಂದು ಪ್ರಕೃತಿ ಮಧ್ಯ ರಾತ್ರಿ ಊಟ, ಬಾನ್ ಫೈರ್ ಎಲ್ಲ ಎಂಜಾಯ್ ಮಾಡ್ಬೋದು. ದಿನ 2, ಬೆಳಗ್ಗೆ 6 ಗಂಟೆಗೆ ಇನ್ನೊಂದು ಸಫಾರಿ ಇರುತ್ತೆ. ಅದನ್ನು ಮುಗಿಸ್ಕೊಂಡು ವಾಪಸ್ ಜಂಗಲ್ ಲಾಡ್ಜಸ್ಗೆ ಬಂದು ಫ್ರೆಶಪ್ ಆಗಿ ತಿಂಡಿ ತಿಂದು 11 ಗಂಟೆ ಹೊತ್ತಿಗೆ ಹೋಟೆಲ್ ಚೆಕ್ಔಟ್ ಮಾಡಿ ಮುಂದೆ 100 ಕಿಲೋಮೀಟರ್ ದೂರದಲ್ಲಿರೋ ವೈನಾಡ್ ಕಡೆ ಹೊರಡೋದು. ಅಲ್ಲಿ ಕಲ್ಪೆಟ್ಟ ಅನ್ನೋ ಊರು ತಲುಪೋದಕ್ಕೆ ಸುಮಾರು 1:30 ಆಗುತ್ತೆ. ಹೋಟೆಲ್ ಚೆಕ್ಇನ್ ಮಾಡಿ ಊಟ ಮಾಡಿಕೊಂಡು 2:30 ಅಷ್ಟೊತ್ತಿಗೆ ಸೈಟ್ ಸೀಯಿಂಗ್ ಶುರು ಮಾಡ್ಬೋದು. ಹೆರಿಟೇಜ್ ಮ್ಯೂಸಿಯಂ, ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಗಾರ್ಡನ್ ಇದೆಲ್ಲ ನೋಡಿಕೊಂಡು 6 ಗಂಟೆ ಹೊತ್ತಿಗೆ ವಾಪಸ್ ಹೋಟೆಲಿಗೆ ಬಂದು ರೆಸ್ಟ್ ಮಾಡೋದು. ದಿನ 3, ಬೆಳಗ್ಗೆ ತಿಂಡಿ ತಿಂದು ಸುಮಾರು 9 ಗಂಟೆಗೆ ಹೋಟೆಲಿಂದ ಹೊರಟ್ರೆ ಮೊದಲು ಹೋಗೋದು 20 ಕಿಲೋಮೀಟರ್ ದೂರದಲ್ಲಿರೋ ಬಾಣಾಸುರ ಸಾಗರ್ ಡ್ಯಾಮ್ಗೆ. ಇಲ್ಲಿ ಬೋಟಿಂಗ್, ಸೈಟ್ ಸೀಯಿಂಗ್ ಅಂತ 2 ಗಂಟೆ ಕಾಲ ಕಳೆದು ಮುಂದೆ ಜಸ್ಟ್ 3 ಕಿಲೋಮೀಟರ್ ದೂರ ಇರೋ ಮೀನುಮಟ್ಟಿ ವಾಟರ್ಫಾಲ್ಸ್ ಕಡೆ ಪ್ರಯಾಣ ಸಾಗುತ್ತೆ. ನೀರಲ್ಲಿ ಆಟ ಆಡ್ತಾ ಅಟ್ಲೀಸ್ಟ್ 1 ಗಂಟೆ ಇಲ್ಲಿ ಎಂಜಾಯ್ ಮಾಡಿಕೊಂಡು ಸುಮಾರು 2 ಗಂಟೆ ಹೊತ್ತಿಗೆ ಕಲ್ಪೆಟ್ಟಾದ ಹೋಟೆಲ್ಗೆ ವಾಪಸ್ಸಾಗೋದು. ಇಲ್ಲಿ ಊಟ ಮಾಡಿ ಇನ್ನೊಂದು ದಿಕ್ಕಿನಲ್ಲಿರುವಂಥ 30 ಕಿಲೋಮೀಟರ್ ದೂರದಲ್ಲಿರೋ ಪೂಕೋಡ್ ಲೇಕ್, ಲಕ್ಕಡಿ ವ್ಯೂ ಪಾಯಿಂಟ್ ಇದೆಲ್ಲ ನೋಡಿಕೊಂಡು ಬರ್ತಾ ಚೈನ್ ಟ್ರೀ ಕೂಡ ನೋಡಿ ಸುಮಾರು 6 ಗಂಟೆಗೆ ಹೋಟೆಲಿಗೆ ವಾಪಸ್ ಬಂದು ರೆಸ್ಟ್. ದಿನ 4, ಇವತ್ತು ನಮ್ಮ ಟ್ರಿಪ್ನ ಕಡೆಯ ದಿನ. ಬೆಳಗ್ಗೆ ತಿಂಡಿ ತಿಂದು ಸುಮಾರು 9 ಗಂಟೆಗೆ ಹೋಟೆಲ್ ರೂಮ್ ಚೆಕ್ಔಟ್ ಮಾಡಿ ಮೊದಲು ಹೋಗೋದು ಕಲ್ಪೆಟ್ಟಾಯಿಂದ 24 ಕಿಲೋಮೀಟರ್ ದೂರ ಇರೋ ಎಡಕಲ್ ಗುಹೆ ಬೆಟ್ಟಕ್ಕೆ. ಇಲ್ಲಿ 2 ಗಂಟೆ ಕಾಲ ಕಳೆದು ಮುಂದೆ ಇಲ್ಲಿಂದ ಜಸ್ಟ್ 12 ಕಿಲೋಮೀಟರ್ ದೂರದಲ್ಲಿರೋ ಜೈನ್ ಟೆಂಪಲ್ ನೋಡಿಕೊಂಡು ಮಧ್ಯಾಹ್ನ ಊಟ ಮುಗಿಸಿ ವಾಪಸ್ ಬೆಂಗಳೂರು ದಾರಿ ಹಿಡಿಯೋದು. ಇನ್ನು ವೈನಾಡ್ ಕಲ್ಪೆಟ್ಟಾದಲ್ಲಿ ಉಳ್ಕೊಳ್ಳೋದಕ್ಕೆ ಊಟ ತಿಂಡಿಗೆ ಯಾವ ತೊಂದರೆನೂ ಇಲ್ಲ. ಹೋಟೆಲ್ ಗಾರ್ಲಿಕ್ ಹಾಲಿಡೇಸ್, ಐಕಾನ್ ರೆಸಿಡೆನ್ಸಿ, ಡ್ರೀಮ್ ನೆಸ್ಟ್ ರೆಸಿಡೆನ್ಸಿ, ಮಿಸ್ಟಿ ಹಿಲ್ಸ್ ರೆಸಾರ್ಟ್, ಹೀಗೆ ಸಾಕಷ್ಟು ಬಜೆಟ್ ಆಪ್ಷನ್ಸ್ ಇದೆ. ಅಲ್ಲದೆ ಈ ನಮ್ಮ ಟ್ರಿಪ್ ಪ್ಲಾನ್ನಲ್ಲಿ ಬೆಳಗ್ಗೆ ಮತ್ತು ರಾತ್ರಿ ಊಟ ಹೋಟೆಲ್ನಲ್ಲೇ ಆಗೋದ್ರಿಂದ ಮಧ್ಯಾಹ್ನ ಮಾತ್ರ ಹೋದ ಜಾಗದಲ್ಲಿ ಮಾಡಿಕೊಂಡ್ರೆ ಆಯಿತು. ಇನ್ನು ಎಕ್ಸ್ಕ್ಲೂಸಿವ್ ಆಗಿ ಶಾಪಿಂಗ್ ಅಂತ ಎಲ್ಲ ಏನಿಲ್ಲ. ಸಾಮಾನ್ಯವಾಗಿ ಜನ ಇಲ್ಲಿಗೆ ಬರೋದೇ ಸಿಟಿಯಿಂದ ದೂರ ಇದ್ದು ಮನಸ್ಸನ್ನು ಮೂಡನ್ನು ಫ್ರೆಶ್ ಮಾಡ್ಕೊಳ್ಳೋದಕ್ಕೆ. ಮತ್ತೊಂದು ಟ್ರಿಪ್ ಪ್ಲಾನ್ ಜೊತೆ ಸಂಚಾರಿನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರತಿಬಿಂಬ ವಿಷಯದ ಅಂತರಂಗಕ್ಕೊಂದು ಕೈಗನ್ನಡಿ.